ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಫ್ರೇಯಾ ಈಗಾಗಲೇ ವಿಡಿಯೋ ಟೈಟಲ್ ನೋಡಿ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರಬಹುದು ಇವತ್ತು ನಾನು ಪ್ರೆಗ್ನೆನ್ಸಿಯಲ್ಲಿ ಕಾಣಲಿಕ್ಕೆ ಸಿಗುವ ಲೈನ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಹೊಟ್ಟೆ ಮೇಲೆ ಒಂದು ಲೈನ್ ಉದ್ದಕ್ಕೆ ನೀವು ನೋಡಿರ್ಬೋದು ಆ ಲೈನ್ ಬರಲು ಕಾರಣವೇನು ಮತ್ತು ಆ ಲೈನ್ ಎಷ್ಟನೇ ತಿಂಗಳಿಗೆ ಅಥವಾ ಎಷ್ಟನೇ ವಾರಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುತ್ತೆ ಮತ್ತು ಅದು ಲೈನ್ ಯಾವಾಗ ಹೋಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಹೌದು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಸೊ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ಪ್ರೆಗ್ನೆನ್ಸಿ ಅಂದಮೇಲೆ ತಲೆ ಕೂದಲಿಂದ ಹಿಡಿದು ಕಾಲುಗಳ ಬೆರಳು ತನಕ ಫುಲ್ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಗರ್ಭಿಣಿಯರಿಗೆ ಅದರಲ್ಲಿ ಸ್ಕಿನ್ ಚೇಂಜಸ್ ಕೂಡ ಒಂದು ಕೆಲವರಿಗೆ ನೀವು ಫೇಸಲ್ಲಿ ನೋಡಿದರೆ ಒಂಥರ ಪಿಗ್ಮೆಂಟೇಷನ್ ಆದಾಗೆ ಅದು ನೋಡಲಿಕ್ಕೆ ಒಂಥರ ಪಿಂಕಿಶ್ ಅಥವಾ ಕಪ್ಪು ಥರ ಪ್ಯಾಚ್ ಬಂಗು ಅಂತ ಹೇಳ್ತೇವೆ ಸೊ ಆ ರೀತಿ ಇರುತ್ತೆ ಚೀಕ್ಸಲ್ಲಿರುತ್ತೆ ಕೆಲವರಿಗೆ ಮೂಗಿನ ಮೇಲೆ ಇರುತ್ತೆ ಇದಕ್ಕೆ ಕೊಲೋಸ್ಮಾ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸಲ್ಲಿ ಅಥವಾ ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಂತ ಕೂಡ ಹೇಳ್ತಾರೆ ಇದು ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ ಮತ್ತು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಇನ್ನು ಹೊಟ್ಟೆ ಮೇಲೆ ಮಾ ಮಾರ್ಕ್ನ ಬಗ್ಗೆ ಹೇಳಬೇಕಾದ್ರೆ ಸ್ಟ್ರೆಚ್ ಮಾರ್ಕ್ಸ್ ಕಾಣಲಿಕ್ಕೆ ಸಿಗುತ್ತೆ ಕೆಲವರಿಗೆ ಸ್ಟ್ರೆಚ್ ಮಾರ್ಕ್ಸ್ ನೋಡಲಿಕ್ಕೆ ಒಂಥರ ಕಪ್ಪಿದ್ದಾಗೆ ಇರುತ್ತೆ ಇನ್ನೂ ಕೆಲವ್ರದ್ದು ಸ್ಟ್ರೆಚ್ ಮಾರ್ಕ್ಸ್ ಪರ್ಪಲ್ ಕಲ್ಲರಲ್ಲಿ ಇನ್ನೂ ಕೆಲವ್ರದ್ದು ಸ್ಟ್ರೆಚ್ ಮಾರ್ಕ್ಸ್ ವೈಟ್ ಕಲ್ಲರಲ್ಲಿ ಇರುತ್ತೆ ಸೊ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಹೆಸರಿದೆ ಅದು ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರುವ ಒಂದು ಮಾಮೂಲಿ ಚೇಂಜಸ್ ಇನ್ನೊಂದು ಮೇಜರ್ ಚೇಂಜಸ್ ಬಂದು ಹೊಟ್ಟೆಯ ಮೇಲೆ ನೀವು ನೋಡಿದರೆ ಒಂಥರ ಲೈನ್ ಕಾಣಿಸುತ್ತೆ ಸ್ಟ್ರೇಟ್ ಲೈನ್ ಇದು ಕೆಲವರಿಗೆ ಹೊಟ್ಟೆಯ ಕೆಳಭಾಗದಿಂದ ಹಿಡಿದು ತನಕ ಅಂಬೆಲಿಕ ತನಕ ಇರುತ್ತೆ ಇನ್ನು ಕೆಲವರಿಗೆ ಹೊಕ್ಕುಳದಿಂದ ಮೇಲೆ ಕೂಡ ಹೋಗುತ್ತೆ ಅಂದರೆ ಅಂಬಲಿಕ ಮೇಲೆ ಕೂಡ ಒಂದು ದೊಡ್ಡ ಲೈನ್ ಸ್ಟ್ರೇಟ್ ಲೈನ್ ಹೋಗುತ್ತೆ ಈ ಲೈನಿಗೆ ಲೀನಿಯಾ ನೈಗ್ರಾ ಅಂತ ಹೇಳ್ತಾರೆ ಇದು ಯೂಶ್ವಲಿ ಕಂಡುಬರುವುದು ಪ್ರೆಗ್ನೆನ್ಸಿಯ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಅಂದರೆ ಫೋರ್ತ್ ಮಂತ್ ಅಥವಾ ಫಿಫ್ತ್ ಮಂತ್ ಹೇಳ್ಬೋದು ಹತ್ರ ಹತ್ರ ಇಪ್ಪತ್ತು ವಾರ ಇಪ್ಪತ್ತೆರಡು ವಾರ ಆ ವಾರದಲ್ಲಿ ಈ ಸ್ಕಿನ್ ಚೇಂಜಸ್ ಕಂಡು ಬರುತ್ತೆ ಹೆಚ್ಚಾಗಿ ಎಲ್ಲ ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಈ ಲೈನ್ ಕಂಡು ಬಂದಿದೆ ಮೊದಲೇ ಹೇಳಿದಾಗೆ ಇದಕ್ಕೆ ಲೀನಿಯಾ ನಾಯಗ್ರ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ಥರದ ಟ್ರೀಟ್ಮೆಂಟ್ ಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ಆಫ್ಟರ್ ಡೆಲಿವರಿ ಇದು ಕ್ರಮೇಣವಾಗಿ ಫೇಡ್ ಆಗ್ತಾ ಹೋಗುತ್ತೆ ಇವಾಗ ಇದು ಬರಲಿಕ್ಕೆ ಕಾರಣಗಳೇನು ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಫುಲ್ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಹೋಗಿರುತ್ತೆ ನಿಮ್ಮ ಬಾಡಿ ಒಳಗೆ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಎಂಬ ಹಾರ್ಮೋನು ವೇಗವಾಗಿ ಬದಲಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ ಸೊ ಈ ಇನ್ಕ್ರೀಸ್ ಆದ ಹಾರ್ಮೋನ್ ಏನು ಮಾಡುತ್ತೆ ನಿಮ್ಮ ಬಾಡಿಯಲ್ಲಿ ಮೆಲನಿನ್ ಎಂಬ ಹಾರ್ಮೋನು ಜಾಸ್ತಿ ಮಾಡುತ್ತೆ ಇದರಿಂದ ಆ ಲೈನ್ ಬರಲಿಕ್ಕೆ ಕಾರಣ ಶಾರ್ಟಲ್ಲಿ ಹೇಳಬೇಕಾದ್ರೆ ಇದು ಪ್ರೆಗ್ನೆನ್ಸಿಯ ಹಾರ್ಮೋನ್ಗಳಿಂದ ಆಗುವ ಚೇಂಜಸ್ ಇವಾಗ ಇದು ನಾನು ಮೊದಲೇ ಹೇಳಿದೆ ಆಫ್ಟರ್ ಡೆಲಿವರಿ ತನ್ನಷ್ಟಕ್ಕೆ ಹಾರ್ಮೋನ್ಸ್ ಎಲ್ಲ ಸರಿಯಾದಾಗ ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಇವಾಗ ನೀವು ಒಂದು ವೇಳೆ ಸ್ವಲ್ಪ ಸ್ಕಿನ್ ಅವರು ಇದ್ದರೆ ಅಂದರೆ ನಿಮ್ಮ ಸ್ಕಿನ್ ಸ್ವಲ್ಪ ಬಿಳಿ ಇದ್ರೆ ಯೂಶ್ವಲಿ ಆ ಲೈನ್ ಜಾಸ್ತಿ ಡಾರ್ಕ್ ಆಗಿರೋದಿಲ್ಲ ಲೈಟ್ ಆಗಿರುತ್ತೆ ಒಂದು ವೇಳೆ ನಿಮ್ಮ ಸ್ಕಿನ್ ಸ್ವಲ್ಪ ಬ್ರೌನ್ ಆಗಿ ಇದ್ದರೆ ಆ ಲೈನ್ ನೀವು ನೋಡಿರ್ಬೋದು ಸ್ವಲ್ಪ ಡಾರ್ಕ್ ಆಗಿ ಇರುತ್ತೆ ಯಾಕೆಂದರೆ ಸ್ವಲ್ಪ ಬೆಳ್ಳಗೆ ಇರುವ ಸ್ಕಿನ್ ಅವರಿಗೆ ಮೆಲನಿನ ಅಂಶ ಸ್ವಲ್ಪ ಕಡಿಮೆ ಸೊ ಆ ಸ್ಕಿನ್ ತುಂಬ ಡಾರ್ಕ್ ಆಗಿ ಕಪ್ಪಾಗಿ ಇರೋದಿಲ್ಲ ಸೊ ಈ ಒಂದು ರೀಸನ್ನಿಂದಲೇ ಈ ಒಂದು ಲೈನ್ ಬರಲಿಕ್ಕೆ ಕಾರಣ ಇದು ಮೇನ್ಲಿ ಪ್ರೆಗ್ನೆನ್ಸಿಯ ಹಾರ್ಮೋನಿಂದ ಆ್ಯಂಡ್ ಇದು ಕಂಪ್ಲೀಟಾಗಿ ಹಾಮ್ಲೆಸ್ ಸೊ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟು ಹೇಳ್ತಾನೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು